ನಮಸ್ಕಾರ ಸ್ನೇಹಿತರೆ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಘಟಪ್ರಭಾದಲ್ಲಿ ಮಲ್ಲಾಪುರ PG ಘಟಪ್ರಭಾ ಗಣ್ಯ ನಾಗರಿಕರಾದಂಥ DM ದಳವಾಯಿ ನೇತೃತ್ವದಲ್ಲಿ, ಕೆಂಪಣ್ಣ ಚೌಕಾಶಿ ನೇತೃತ್ವದಲ್ಲಿ, ಗಾಡಿ ವಡ್ರ ಭರಮಣ್ಣ ನೇತೃತ್ವದಲ್ಲಿ, ಸಂಗಮ್ನವರ ನೇತೃತ್ವದಲ್ಲಿ, ಮುಖ್ಯಾಧಿಕಾರಿ KB ಪಾಟೀಲ್ ಮುನ್ಸಿಪಾಲ್ಟಿ ಘಟಪ್ರಭಾ ಅವರ ನೇತೃತ್ವದಲ್ಲಿ, PSI ಬಾಲ್ದಂಡಿ ನೇತೃತ್ವದಲ್ಲಿ, ಆರೋಗ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಬಡ ಕೂಲಿಕಾರರು, ನಿರಾಶ್ರಿತರು, ನಿರ್ಗತಿಕರು ಪಾಪ ಕೂಲಿನಲ್ಲಿ ಮಾಡ್ಕೊಂಬಂದು ಒಂದು 30-40 ಕುಟುಂಬ ಬಂದು ಬೆಳೆದಿದ್ದಾವೆ. ಅವರಿಗೆ ಆಹಾರ ಧಾನ್ಯದ ಕೊರತೆ ಇದೆ. ಈ ಆಹಾರ ಧಾನ್ಯದ ಕೊರತೆಯನ್ನು ನೀಗಿಸಲಿಕ್ಕೆ ಮಹಾ ತ್ಯಾಗ ಮಾಡಿದಂಥ ದಳವಾಯಿ ನೇತೃತ್ವದ ಒಂದು ಗುಂಪು ಕಂಪ್ಲೀಟಾಗಿ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ತಾವು ಸ್ಟೋರಿಯನ್ನು ನೋಡ್ಬೋದು ವೀಕ್ಷಕರೇ. ಯಾಕಂದರೆ ಪಾಪ ದೈನಂದಿನ 300-400 ಗಳಿಸೋರು, ಅವರಿಗೆ ಯಾವುದೇ ಈಗ ಕೂಲಿ ಇಲ್ಲವಾಗಿದೆ. ಆ ಕೂಲಿ ಇಲ್ಲಂದಮೇಲೆ ಅವ್ರು ಏನು ಮಾಡಬೇಕು? ಇದು ಉತ್ತರ ಕರ್ನಾಟಕ, ಬಸವನ ನಾಡಿನ ಕರ್ನಾಟಕ. ಅರಸಿ ಬಂದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು. ಎಂಥ ಭಾವ್ಯಕ್ಯತೆಯ ಸಂಕೇತ ನಮ್ಮ ಘಟಪ್ರಭಾ ಮಲ್ಲಾಪುರ PG ಗಣ್ಯ ನಾಗರಿಕರು ಎಲ್ಲರೂ ಕೂಡಿ ಅವರಿಗೆ ಕ್ವಿಂಟಾಲು ಗಂಟಲೆ ಅಕ್ಕಿ, ಕಾಯಿಪಲ್ಲೆ, ದೈನಂದಿನ ವಸ್ತುಗಳು, ಎಣ್ಣೆ, ಉಪ್ಪು, ಪ್ರತಿಯೊಂದು ವಸ್ತುಗಳನ್ನು ತಮ್ಮ ಕೈಯಾರೆ ಅವರಿಗೆ ಒಂದು ದಾನ ರೂಪದಲ್ಲಿ, ಸಹಾಯ ರೂಪದಲ್ಲಿ, ಒಂದು ಆರ್ಥಿಕ ಅವರಿಗೆ ಬೆನ್ನೆಲುಬಾಗಿ ನಿಂತ ರೂಪದಲ್ಲಿ ನೀಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಘಟಪ್ರಭಾದ ನಾಗರಿಕರಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ, ಅನೇಕ ಮಹಾನ್ ದಾನಿಗಳಿದ್ದಾರೆ. ಅವರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಸರ್ವ ರಿಪೋರ್ಟನ್ನು ನಾವು ನಿಮ್ಮ ನಂಬರ್ ಒನ್ ಚಾನಲ್ ದೃಶ್ಯದಲ್ಲಿ ತೋರಿಸ್ತೇವೆ ವೀಕ್ಷಕರೇ. ವೀಕ್ಷಿಸಿ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್ ವೀಕ್ಷಕರೇ, ಇದನ್ನು ಬೆಳೆಸೋ ಕರ್ತವ್ಯ ನಿಮ್ಮದು. ನೀವು ಎಲ್ಲಿವರೆಗೆ ಇರ್ತೀರಾ ಅಲ್ಲಿವರೆಗೆ ನಾವು ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸಲಿಕ್ಕೆ ಸದಾ ಸಿದ್ಧರಿದ್ದೇವೆ ವೀಕ್ಷಕರೇ. ನಮಸ್ಕಾರ. ಘಟಪ್ರಭಾ ಮಲ್ಲಾಪುರ PG ಘಟಪ್ರಭಾ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವ ನಮ್ಮ ದನಗೋಳಪೇಟೆಯಲ್ಲಿ ಆಂಧ್ರ ಪ್ರದೇಶದ ಮತ್ತು ಬಾಗಲಕೋಟೆ, ವಿಜಯಪುರ, ಚಿಕ್ಕೋಡಿ ಎಲ್ಲ ಕಡೆ ಜನರು ಇಲ್ಲಿ ವಾಸಿಸುತ್ತ ಇದ್ದು ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ. ಮತ್ತು ಈಗ ಕರೋನಾ ಬರೋದರಿಂದ ಇವರಿಗೆ ಇದನ್ನು ದುಡಿಲಿಕ್ಕೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಂದನಿರೋದ್ರಿಂದ ಅವರಿಗೆ ಹೊಟ್ಟೆಗೆ ಕೂಳಿಲ್ಲ. ಅದ್ರ ಸಂಬಂಧ ಹೊಟ್ಟೆಗೆ ಕೂಳಿಲ್ಲ, ನಾವು ಅದನ್ನು ವಿಚಾರ ಮಾಡಿ ಇಲ್ಲಿ ಮಲ್ಲಾಪುರ PG ಪಟ್ಟಣ ಪಂಚಾಯತಿಯಲ್ಲಿ ಅದನ್ನು ತಿರುಗಾಡಿ ಗುರುತಿಸಿ ಅವರಿಗೆ ನನ್ನ ಸ್ವಂತ ಕರ್ತವ್ಯದಿಂದ, ದಳವಾಯಿ, ನಾನು DM ದಳವಾಯಿ, ನನ್ನ ಸ್ವಂತ ಕರ್ತವ್ಯದಿಂದ ಅವರಿಗೆ ರೇಷನನ್ನು ಹಂಚಲಿಕ್ಕೆ ತಯಾರಾಗಿದ್ದೀನಿ. ಹಾಗೂ ಇದಲ್ಲದೆ ಇನ್ನು ಮುಂದೆ ಇದು ಮುಗಿದ್ರೊಳಗೆ ಗೌರ್ಮೆಂಟ್ದಿಂದ ಅವರಿಗೆ ಪ್ರತಿಯೊಂದು ಕುಟುಂಬಕ್ಕೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದೀವಿ ನಾವು. ಗೌರ್ಮೆಂಟ್ದಿಂದ ನಮ್ಮ ರಮೇಶ್ ಜಾರಕಿಹೊಳಿ ಹಾಗೂ ಅಂಬಿರಾವ್ ಪಾಟೀಲ ನೇತೃತ್ವದಲ್ಲಿ ಗೌರ್ಮೆಂಟ್ದಿಂದ ಸಹಾಯಧನವನ್ನು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಎಲ್ಲರಿಗೆ ಇಂಥ ಜನ ಇನ್ನೂ ಊರಾಗ ಯಾರು ಇದ್ದರೆ ಇಂಥ ಹೊಟ್ಟೆಗಿಲ್ದ ಮಣ್ಕೊಳ್ಳೋದು ಬೇಡ ಅಂತೇಳಿ, ಕರೋನಾ ಇರೋದ್ರಿಂದ ಎಲ್ಲಿ ದುಡಿಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಹೊರಗಿನ ಮಂದಿ ಬಂದು ಇಲ್ಲಿ ವಾಸಿಸುವ ಮಂದಿಗೆ ಗುರುತಿಸಿ ಗೌರ್ಮೆಂಟ್ದಿಂದ ಸಹಾಯಧನ ಮಾಡಲಿಕ್ಕೆ ತಯಾರಾಗಿದ್ದೀನಿ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಈ ಕರೋನಾ ಮಹಾಮಾರಿಯ ಭೀಕರ ಗಂಭೀರತೆ ಎದುರಿಸುವ ಇಲ್ಲಿ ನಮ್ಮ ಘಟಪ್ರಭಾ ಮಲ್ಲಾಪುರ PG ಪಟ್ಟಣ ಪಂಚಾಯತ್ ವ್ಯಾಪ್ತಿಯೊಳಗೆ ಒಂದು ಅಲೆಮಾರಿ ಜನ, ಒಂದು 30 ಕುಟುಂಬಗಳದಾವ. ಅವರಿಗೆ ಎಲ್ಲ ಬಂದಿರೋದರಿಂದ ಎಲ್ಲೂ ದುಡ್ಯಾಕೆ ಹೋಗಿಲ್ಲ. ದುಡ್ಯಾಕೆ ಹೋಗಲ್ದಾಗನ ಅವ್ರಿಗೆ ಆಹಾರ ಇಲ್ಲದಾಗನ ಇಲ್ಲಿ ನಮ್ಮ DM ದಳವಾಯಿಯವರು, ಗ್ರಾಮದ ಹಿರಿಯರು ಅವರಿಗೆ ಆಹಾರ ಪದಾರ್ಥಗಳನ್ನು ಎಲ್ಲ ವಿತರಣೆ ಮಾಡತ್ತಾರೆ. ಇವತ್ತು ಈ ಮಹಾಮಾರಿ ಕರೋನಾ ವೈರಸ್ಸು ನಾವೇ ನಮ್ಮನ್ನು ಕಾಪಾಡ್ಕೋಬೇಕು. ಹೆಂಗೆ ಕಾಪಾಡ್ಬೇಕು ಬೇಕಂದ್ರೆ ನಮ್ಮ ಮನೆ ಸ್ವಚ್ಛ ಇಟ್ಕೋಬೇಕು, ನಮ್ಮ ಓಣಿ ಸ್ವಚ್ಛ ಇಟ್ಕೋಬೇಕು, ನಮ್ಮ ಊರು ಸ್ವಚ್ಛ ಇಟ್ಕೋಬೇಕು. ನಾವು ಮಾಡೋದ್ರಿಂದ
ಈ ಎಲ್ಲರೂ ನಮ್ಮ ಜೀವನವನ್ನು ನಮ್ಮ ಕೈಯಾಗಿರ್ತೈತಿ. ಅದನ್ನು ನಾವೆಲ್ಲರೂ ಸ್ವಚ್ಛ ಮಾಡ್ಕೋಬೇಕು. ಈ ಸಂದರ್ಭದೊಳಗೆ ನಮ್ಮ ಪೊಲೀಸರು ಭಾಳಷ್ಟು ಶ್ರಮ ಪಡತ್ತಿದ್ದಾರೆ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಒಳ್ಳೇದಕ್ಕೆ ಮಾಡ್ತಿರ್ತಾರೆ. ಸಾವು ನಮ್ಮ ಕೈಯಾಗಿರ್ತೈತಿ. ಅದನ್ನು ನಾವು ಕಾಪಾಡ್ಕೋಬೇಕು, ಅಂತರ ಕಾಯ್ಕೋಬೇಕು. ಈ ಅಂತರ ಕಾಯ್ಕೋದ್ರಿಂದ ಆದಷ್ಟು ನಮ್ಗೆ ಈ ಟ್ರಾಫಿಕ್ಕು ಅವು ಆಗಲದಲ್ಲಿ ನಾವು ನಿಂತ್ಕೊಂಡು ನಮ್ಮ ಮನೆಯೊಳಗಾಗಲಿ ಎಲ್ಲರಿಗೂ ಹೇಳ್ಕೊಂಡು ಈ ರೀತಿ ಮಾಡ್ಕೋತ ಇನ್ನೂ ಅನೇಕ ಜನ ಅದಾರ ಇಲ್ಲಿ, ಅವ್ರಿಗೂ ನಾವು ಗೌರ್ಮೆಂಟ್ದಿಂದ ನಾಳೆ ಈ ಫುಡ್ ಇಲಾಖೆಯವರು ಒಂದು ದಿನನಿತ್ಯ ಇಲ್ಲಿ ಒಂದು ಶೆಡ್ ಹಾಕಿ ಇವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತು ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು, ಸಚಿವರು, ಆಮೇಲೆ ಅಮೀರಣ್ಣ ಪಾಟೀಲ್ ಅವರು ಸಹಾಯದಿಂದನೂ ಇಲ್ಲಿ ಪ್ರತಿನಿತ್ಯ ಇವರಿಗೆ ಎರಡು ಟೈಮ್ ಊಟದ ವ್ಯವಸ್ಥೆಯನ್ನು ಮಾಡುವಂಥೇಳಿ ಅವರು ಹೇಳಿದ್ದಾರೆ. ಇನ್ನೊಂದು ನಾಲ್ಕೈದು ದಿನದೊಳಗೆ ಈ ಕಾರ್ಯಕ್ರಮ ಚಾಲು ಆಕೈತಿ. ಅದರ ಜೊತೆಗೆ ಇಲ್ಲಿ ನಮ್ಮ ಅನೇಕ ನಮ್ಮ ಗ್ರಾಮದ ಮಹಾದಾನಿಗಳು ಇದ್ದಾರೆ, ಅವರು ಎಲ್ಲರೂ ಒಂದು ಇದಿಷ್ಟಿಷ್ಟು ಈ ಬಡ ಕುಟುಂಬಗಳಿಗೆ ಕೊಡೋದ್ರಿಂದ ಈ ಇದು ಎಲ್ಲರಿಗೂ ಒಳ್ಳೇದಾಗ್ತೈತಿ. ಈ ಮಹಾಮಾರಿಯಿಂದ ಒಂದು ಹೋಗಲಾಡೋಕೆ ಎಲ್ಲರೂ ಅಂತರ ಕಾಯ್ಕೊಂಡು ಈ ಪೊಲೀಸರಿಗೆ ನಾವೆಲ್ಲರಿಗೂ ಸಹಕಾರ ಕೊಡಬೇಕು. ಅವರು ಇರೋದ್ರಿಂದನೇ ಈಗ ಎಷ್ಟೋ ವಿಕೆಟ್ ನಮ್ಮ ಊರೊಳಗೆ ನಮ್ಮ ಜಿಲ್ಲೆಯೊಳಗೆ ಯಾವುದೋ ಒಂದು ಸಂಕಿತ ಕಂಡು ಬಂದಿಲ್ಲ. ಇನ್ನೂ ಬರಬಾರ್ದಂತೇಳಂದ ಈ ದೇವರಲ್ಲಿ ಬೇಡ್ಕೊಂಡ ಈ ಎರಡು ಮಾತು ಮುಗಿಸ್ತೇನೆ. ನನ್ನ ಹೆಸರು ಕೆಂಪಣ್ಣ ಚೌಕಾಶಿ, ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಯುವಸೇನೆ. ಈ ಭಾರತ ಲಾಕ್ಡೌನ್ ಆಗಿದ್ದರಿಂದ ಇವತ್ತು ಅಲಮಾರಿ ಜನಾಂಗ ಇಲ್ಲಿ ಇಲ್ಲೊಂದು ಸುಮಾರು ಒಂದು 7-8 ಜಾತಿ ಜನಾಂಗ ಇದ್ದಾರೆ. ಮತ್ತು ಇವರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ. ಆಮೇಲೆ ಒಂದು ತುತ್ತು ಊಟಕ್ಕೆ ಉಪವಾಸದಿಂದ ಈ ಮಣ್ಕೋತ ನಿನ್ನೆ ಪಾಪ ಒಂದು ಇಬ್ಬರು ಜನ ನಮ್ಮ ಮಣಿಗೆ ಬಂದಿದ್ದಾರೆ, ಒಂದು ತಾಮ್ರ ಕೂಡ ತೊಗೊಂಡು ಒತ್ತೆಡ್ತೋರಿ, ಒಂದು 200 ರೂಪಾಯಿ ಕೊಡ್ರಿ, ಊಟಕ್ಕೆ ಕೂಲಿಲ್ಲ, ನಾವೇನು ಮಾಡಿದ್ವು, ನಾವು ಕರ್ನಾಟಕ ಯುವಸೇನೆಯಿಂದ ಇದು ಮಾಡ್ಬೇಕಂದು ಬಂದ ಒಂದು ಪಟ್ಟಣ ಪಂಚಾಯತ್ ಅವರಿಗೆ ಒಂದು ಮನವಿ ಮಾಡ್ಕೊಂಡು, ಪಟ್ಟಣ ಪಂಚಾಯತ್ ಅವರಿಗೆ ಇದು ಉದ್ದೇಶ ನಮ್ಮ ಕಡೆ ಇಲ್ಲ, ನೀವು ವೈಯಕ್ತಿಕ ಬೇಕಾದ್ರೆ ನಾವು ಮಾಡ್ತೀವಿ ಅಂತ ನಮ್ಮ ಚೀಫ್ ಆಫೀಸರ್ ಪಾಟೀಲ್ ಸಾಹೇಬರ ಒಂದು ನಮ್ಮ ಸಲಹೆ ಕೊಟ್ಟರು. ಅದರಿಂದ ನಮ್ಮ ದಲ ಸರ್ಕಾರ ನಮ್ಮ ಕೈ ಜೋಡಿಸಿ ಅವ್ರ ನೇತೃತ್ವದಾಗ ಈ ಕಾರ್ಯಕ್ರಮ ಮಾಡಾಕತ್ತವು. ಸುಮಾರು ಇಲ್ಲಿ ಹೈದರಾಬಾದಿಂದ ಮತ್ತು ಈ ಕಡೆ ಗುಲ್ಬರ್ಗ ಚಿತ್ರದುರ್ಗದಿಂದ ಬಂದಂಥ ಜನಗಳಿಗೆ ತುತ್ತು ಕೂಳಿಗಿಲ್ಲ. ಹಾಂ, ಇದರಿಂದ ಏನಾಗೈತಿ, ಉಪವಾಸ ಬಿದ್ದು ಅವರು ಒಂದು ಮಕ್ಕಳನ್ನು ಕಟ್ಕೊಂಡು ಇಲ್ಲಿ ಬಂದು ಜೀವನ ಸಾಗಿಸ್ತಿದ್ದಾರೆ ಅಲಮಾರಿ ಜನಾಂಗ. ಇಲ್ಲಿ ಸುಮಾರು ಒಂದು 7-8 ಜಾತಿ ಇದೆ. ನಿನ್ನೆ ಕಾರ್ಮಿಕ ಇಲಾಖೆ ಹಾಗೂ ಆರ ನಿರೀಕ್ಷಕರು ಇವರು ತಾಲೂಕು ಆಡಳಿತ ನಿನ್ನೆ ಬಂದಿದ್ದರು, ಬಂದು ಇನ್ನೂ ಈಗ ಪಟ್ಟಣ ಪಂಚಾಯತ್ಗೆ ಒಂದು 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 ಸಲಹೆ ಕೊಟ್ಟೋಗಿದ್ದಾರೆ ನಿನ್ನೆ. ಏನಪ್ಪ ಅಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಯಾರದಾರ ಅಂತ ಒಂದು ಸರ್ವೆ ಮಾಡಿ ನೀವು ಲಿಸ್ಟ್ ಕಳಿಸಿಕೊಡ್ರಿ, ನಾವು ಡೈಲಿ ಒಂದು 2 ಟೈಮ್ ಊಟದ ವ್ಯವಸ್ಥೆ ಮಾಡ್ತೊಂದು ಸರ್ಕಾರದಿಂದ. ನಿನ್ನೆ ನಮ್ಮ ದಲಾಲ್ ಸರ್ಕಾರ ಆಗಲಿ, ನಮ್ಮ ಪಾಟೀಲ್ ಸರ್ ಆಗಲಿ, ನಮ್ಮ ಚೌಕಾಸಿಕಲ್ ಆಗಲಿ, ನಮ್ಮ ಜಾರಕಿಹೊಳಿ ಸಹೋದರ ನೇತೃತ್ವದಾಗ ಈ ಕಾರ್ಯಕ್ರಮ ನಡೆಯಾಕತೈತಿ. ಮತ್ತು ಇನ್ನು ನಿಮಗೆ ಕರೋನಾ ಹೋಗತಕ್ಕ ನಿಮಗೆ ಊಟದ ವ್ಯವಸ್ಥೆ ಸರ್ಕಾರದಿಂದ ಪ್ರಮಾಣಕ್ಕೆ ಪ್ರಯತ್ನ ಮಾಡ್ತೋ ಅಂತ ನಮ್ಮ ಪಾಟೀಲ್ ಸರ್ ಹೇಳ್ಯಾರು. ನೀವೆಲ್ಲ ಕೈ ಜೋಡಿಸ್ಬೇಕು, ದಯವಿಟ್ಟು ಮಾಸ್ಕನ್ನು ತಪ್ಪದೇ ಹಾಕೋಬೇಕು. ಹಾಂ, ಸಣ್ಣ ಮಕ್ಕಳಿಗೆ ದಯವಿಟ್ಟು ಮಾರ್ಕೆಟಲ್ಲಿ ಹೋಗಬೇಡ್ರಿ, ಪ್ಯಾಟ್ಯಾಗ ಹೋಗಿ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ನಿಮ್ಗೇನು ಬೇಕು ಇವಸ್ ಇಲ್ಲ ತಂದಿಡ್ತು, ನೀರಿಂದ ಇವಸ್ ಮಾಡಿಸ್ತು, ಎಲ್ಲ ದಯವಿಟ್ಟು ಹೇಗೆ ಹೋಗಬೇಡ್ರಿ, ಯಾಕಂದ್ರೆ ನಿಮ್ಮ ಜೀವದ ಭಯ ಐತೆ. ನಿಮಗೋಸ್ಕರ ಪೊಲೀಸ್ ಪಾಪ ಅಗಲಿ ರಾತ್ರಿ ದುಡಿದು ಅವರೆಲ್ಲ ನಿಮ್ಮ ಅವ್ರ ಜೀವ ಕೈಯಲ್ಲಿ ಇಟ್ಕೊಂಡು ಇವತ್ತು ಬದುಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಆಶಾ ಕಾರ್ಯಕರ್ತರಾಗಲಿ, ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾವು ಒಂದು ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಮನೆ ಇರಬೇಕು. ಸಣ್ಣ ಮಕ್ಕಳು ದಯವಿಟ್ಟು ಪ್ಯಾಟ್ಯಾಗ ಬಿಡಬೇಡ್ರಿ, ಭಿಕ್ಷಾಟನ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲಿ ಹೋಗಬೇಡ್ರಿ. ಓದ್ತಂದ್ರೆ ನಿಮ್ಮನ್ನ 6 ವರ್ಷ ಜೈಲು ಶಿಕ್ಷಣ ಆದ ಚಲೋನು ಮನೆಯಾಗಿರ್ತಕ್ಕ ಕಮ್ಮಿ, ನಿಮ್ಗೆ ಏನು ಬೇಕು ರೇಷನ್ ತಂದು ಕೊಡ್ತು. ಈಗ ನಮ್ಮ ದಲಾಸರ್ ಕೊಟ್ಟಿದ್ದಾರೆ, ಈಗ ಒಂದು ವಾರ ಆಗೋಟ ರೇಷನ್ ತಿನ್ರಿ, ಇನ್ನು ನೋಡೋ 4 ದಿವಸನಾಗ ಏನೈತಿಲ್ಲ ಗೌರ್ಮೆಂಟ್ ಅದ ಏನು ತಂದು ಹಾಕ್ತಾರಲ್ಲ ಅದನ್ನು ನಿಮ್ಗೆ ಒದಗಿಸುವಂತ ನಾವು ಹೇಳಿ ನಾವು 2 ಮಾತು ಮುಗಿಸ್ತೇನೆ. ಈಗ ಇದೀಗ ಹೇಳಿದಂಗೆ ಗೌರ್ಮೆಂಟ್ದಿಂದ ಇಲ್ಲೇ ಟೆಂಟ್ ಹೊಡೆದ 2 ಹೊತ್ತು ಉಪಾಟ 2 ಹೊತ್ತು ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ ಕಾರ್ಮಿಕ ಲೆಕ್ಕದವ್ರ. ಅವ್ರಿಗೆ ನಾವೆಲ್ಲ ರಿಪೋರ್ಟ್ ಹಾಕ್ತೀವಿ. ಈಗ ಕೆ ಪಿ ಪಾಟೀಲ್ ನಮ್ಮ ಚೀಫ್ ಆಫೀಸರ, ನಾವೆಲ್ಲ ಕೊಡ್ಕೊಂಡು ಸೇರ್ಕೊಂಡು ಅವರಿಗೆ ರಿಪೋರ್ಟ್ ಕಳ್ಸಾಕಷ್ಟು ಚೀಫ್ ಆಫೀಸರ್ ಕೈಲಿ ಎಲ್ಲರಿಗೆ ಇಲ್ಲೇ ಟೆಂಟ್ ಹೊಡೆದ 2 ಹೊತ್ತು ಊಟ ಹಾಕ್ತೀವಿ ಅಂತೇಳ್ಕಿಂದ ಹೇಳಿದ್ದಾರೆ. ಅದನ್ನು ಮಾಡಿಸ್ತೀವಿ. ಈಗ ಸದ್ಯ ಇದೊಂದು ವಾರ ಆಗ್ತೈತಿ, ಅಷ್ಟರೊಳಗೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಂದು 2 ಮಾತು ಮುಗಿಸ್ತೇನೆ.